ನಮಸ್ಕಾರ ವೀಕ್ಷಕರೇ, ತುಳಸಿ ಚಾನಲ್ಲಿಗೆ ಆತ್ಮೀಯ ಸ್ವಾಗತ. ಗಂಡ ಹೆಂಡತಿ ಜಗಳ ಆಡ್ತಾರೆ, ಮದುವೆ ಆದ ಹೊಸ್ತರಲ್ಲೂ ಜಗಳ ಆಡ್ತಾರೆ, ಹಾಗೆಯೇ ಬದುಕಿನುದ್ದಕ್ಕೂ ಜಗಳ ಆಡ್ತಾರೆ. ನನಗೆ ಗೊತ್ತಿರೋ ಅದೆಷ್ಟೋ ಹಿರಿಯರು ತುಂಬ ಅವರು ಜಗಳ ಆಡದೆ ಇರೋ ದಿನಗಳೇ ಇಲ್ಲ. ಆದರೂ ಕೂಡ 50 ವರ್ಷ 60 ವರ್ಷದ ಸಂಸಾರ ಸಾಂಗತ್ಯ ಅಂದರೆ ಜೊತೆಗಿರೋದು ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಹೀಗೂ ಮಾಡಿಕೊಂಡಿದ್ದಾರೆ. ಇವತ್ತಿನ ದಿನಗಳಲ್ಲಿಯೂ ಕೂಡ ಆ ತರಹದ ಗಾಢವಾಗಿರುವಂತಹ ಸಂಬಂಧಗಳು ಇಲ್ಲ ಅಂತ ಒಂದು ಕಡೆ ಮಾತು. ರೀ ಎಲ್ಲರೂ ಇದೆ ಈಗಿನ ಕಾಲದ ಹುಡುಗರು. ಅದಕ್ಕೇ ಬೆಂಗಳೂರಿನಲ್ಲಿ ಸುತ್ತಮುತ್ತ ಬರೀ ವ್ಯಾಜ್ಯನೇ ಜಾಸ್ತಿ, ಎಲ್ಲ ವಕೀಲರೂ ಡಿವೋರ್ಸ್ ಕೇಸೇ ತಗೊಳ್ಳೋದೇ ಜಾಸ್ತಿ ಅಂತ ಮಾತಾಡ್ತಾರೆ. ಎಷ್ಟೋ ಜನಕ್ಕೂ ಕೇಳಿಸ್ ಅನಿಸತ್ತೆ, ಸಣ್ಣ ವಯಸ್ಸಿನವ್ರಿಗೂ ಅನಿಸತ್ತೆ, ಮದುವೆ ಆಗಿರುತ್ತೆ ಡಿವೋರ್ಸ್ ಆಗಿಬಿಡುತ್ತಲ್ಲ, ಸಿಟ್ಟು ಬಂದಾಗೆಲ್ಲ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳೋದು ಉಂಟು. ಯಾಕೆ ಹೀಗೆ? ಪ್ರೀತಿ, ವಿಶ್ವಾಸ, ನಂಬಿಕೆ, ಸಾಂಗತ್ಯ, ಸಂಸಾರ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇಟ್ಕೊಂಡು ಮದುವೆ ಮಾಡ್ಕೋತಾರೆ. ಎಷ್ಟೋ ಸತಿ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಮದುವೆ ಮಾಡ್ಕೋತಾರೆ. ಆ ಮದುವೆ ಕೆಲವೇ ದಿನಗಳಲ್ಲಿ ಹಿಂಸೆಗೆ ಕಾರಣವಾಗ್ಬಿಡುತ್ತೆ, ಒಬ್ಬರನ್ನೊಬ್ಬರು ಹಿಂಸೆ ಮಾಡ್ಕೋತಾರೆ. ಅಲ್ಲಿ ಸರಿಯಾರು ತಪ್ಪ್ಯಾರು ಅದು ಮುಖ್ಯ ಅಲ್ಲ, ಆದರೆ ಆ ಒಂದು ಉದ್ದೇಶ ಇರುತ್ತಲ್ಲ, ಒಟ್ಟಿಗೆ ಇರಬೇಕು ಅನ್ನೋದು, ಅದೇ ನಾಶ ಆಗಿಬಿಡುತ್ತೆ. ಯಾಕೆ ಹೀಗೆ? ಕೆಲವರು ಸಂಸಾರದಲ್ಲಿ ಸುಖ ಇರುತ್ತೆ, ಕೆಲವರು ಜಗಳ ಆಡ್ತಾರೆ ಆದರೆ ಒಟ್ಟಿಗೆ ಇರ್ತಾರೆ, ಕೆಲವರು ಆ ಜಗಳಕ್ಕೆ ಮನಸ್ಸೇ ಬರೋದಿಲ್ಲ. ನೋಡಿ, ಜಗಳ, ಮನಸ್ತಾಪ ಇವೆಲ್ಲ ಮನಸ್ಸಿನಲ್ಲೇ ಹುಟ್ಟೋದು ಅನ್ನೋದಂತೂ ನೀವು ಒಪ್ಕೋಬೇಕಾಗತ್ತೆ. ಬಲವಂತ ಮಾಡ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಹೀಗೆ ನೋಡಿ, ಎಷ್ಟು ಮದುವೆ ಮುಂಚೆ ಎಷ್ಟು ಚೆನ್ನಾಗಿದ್ದ ಈ ಮನುಷ್ಯ, ಎಲ್ಲ ಶಿಸ್ತು ಇತ್ತು, ಅಷ್ಟೊಂದು ಪ್ರೀತಿ ತೋರಿಸೋನು, ಅದನ್ನ ತಂದು ಕೊಡೋನು, ಇದು ತಂದು ಕೊಡೋನು, ನಾಲ್ಕು ಒಳ್ಳೆ ಮಾತಾಡೋನು, ಮುಖ ಸಿಂಡರ್ಸ್ಕೊಳ್ತಾ ಇರಲಿಲ್ಲ. ಈಗ ನೋಡಿ, ಏ ಬೆಳಗ್ಗೆ ಆಗ್ತಾನೆ ಒಂದು ಕಾಫಿನೋ ಟೀ ಕುಡಿದಾಗಲೂ ಅದರಲ್ಲಿ ಏನಾದರೂ ಒಂದು ಹುಡುಕು. ಹೋಗಲಿ, ಬೇಡ, ಚೆನ್ನಾಗಿಲ್ಲ, ಒಪ್ಕೋತೀನಿ, ಆದರೆ ಅದು ಹೇಳೋ ರೀತಿ ಹಾಗಾ ಹೇಳಬೇಕಾ? ಇದು ಸಹಧರ್ಮಿಣಿ ಹೆಂಡತಿಯ ಮಾತಾದರೆ ಗಂಡ ಹೇಳ್ತಾನೆ, ವಿಶ್ವಾಸ ಎಷ್ಟಿತ್ತು ಗೊತ್ತಾ ಮದುವೆಗೆ ಮುಂಚೆ? ನಾನು ಏನೊಂದು ಚೂರು ನೋವು ಅಂತಂದರೆ ಮುಲಾಮ್ ಹಚ್ಚೋದೇನು, ಔಷಧಿ ತಂದು ಕೊಡೋದೇನು, ಅವ್ರಿವ್ರ ಹತ್ರ ಅಯ್ಯೋ ಹಿಂಗೆ ಒದ್ದಾಡ್ತಾ ಇದ್ದಾನೆ ಅಂತ ಹೇಳೋದೇನು? ಆದರೆ ಇವತ್ತು ನಾನು ಕಾಲು ಮುರಿದು ಬಿದ್ದಿದ್ರೂ ಕೂಡ ಕ್ಯಾರೆ ಅನ್ನೋದಿಲ್ಲ, ನಿಂಗೇನಾಗಿದೆ ಅಂತ ಕೇಳೋದಿಲ್ಲ. ಯಾಕೀಗೆ? ಏನು ಒಂದು 2 ವರ್ಷ 3 ವರ್ಷ 4 ವರ್ಷದ ಸಂಸಾರದಲ್ಲಿ ಒಂದೇ ಮನೆಯಲ್ಲಿರ್ತೀವಿ, ಒಂದೇ ಹಾಸಿಗೆ ಮೇಲೆ ಮಲ್ಕೊತೀವಿ, ಒಂದೇ ಎಷ್ಟೋ ಕೆಲಸಗಳನ್ನು ಒಬ್ರಿಗೊಬ್ರಿಗೆ ಬೇಕಾದಾಗ ಮಾಡ್ತೀವಿ, ಆದರೆ ಇವತ್ತೆಲ್ಲ ವಿರುದ್ಧ ಆಗಿಬಿಟ್ಟಿದೆಯಲ್ಲ. ಯಾಕೆ? ಪ್ರಶ್ನೆ ಯಾಕೆ ಸುಲಭ, ಆದರೆ ಪ್ರತಿ ಗಳಿಗೆಯಲ್ಲೂ ಮನಸ್ಸು ಚುರುಕಾಗಿರುತ್ತೆ. ಮನಸ್ಸು ತುಂಬ ಸೂಕ್ಷ್ಮ. ನಿಮಗೆ ಕನ್ನಡದಲ್ಲಿ ಹೇಳೋದಾದರೆ ಪಾದರಸ, ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಮರ್ಕ್ಯುರಿ. ಅದು ಕೈಯಲ್ಲಿ ಹಿಡ್ಕೊಳ್ಳೋಕ್ಕಾಗಲ್ಲ ಮರ್ಕ್ಯುರಿ. ನಿಮಗೆ ಮುಷ್ಟಿ ಎಷ್ಟೇ ಗಟ್ಟಿಗಾಗಿದ್ದರೂ ಕೈಗೆ ಹಿಡ್ಕೊಂಡ್ರೆ ಜಾರ್ಕೊಂಡು ಹೋಗುತ್ತೆ. ಮನಸ್ಸು ಹಂಗೇನೆ, ಮುಷ್ಟಿನಲ್ಲಿ ಮನಸ್ಸನ್ನ ಹಿಡ್ಕೋತೀನಿ ಅಂತಂದರೆ ಅದು ನೀವು ಮಾಡ್ತಾ ಇರೋ ಮೊದಲ ತಪ್ಪು. ಮುಷ್ಟಿಗೂ ಮನಸ್ಸಿಗೂ ಸಂಬಂಧ ಬರಬೇಡಿ, ತರಬೇಡಿ. ಇನ್ನು ದಾಂಪತ್ಯದ ಈ ಸಹಬಂಧಗಳಿರುತ್ತಲ್ಲ, ಯಾಕೆ ಅದು ಲೂಸ್ ಆಗಿಬಿಡುತ್ತೆ? ಯಾಕೆ ಅವು ಎರಡು ಅಂಟ್ಕೊಂಡಿದ್ದು ಬಿಟ್ಕೊಂಬಿಡುತ್ತೆ? ಹೆಚ್ಚಿನ ಸಮಯದಲ್ಲಿ ನಮ್ಮ ಸ್ವಭಾವ ಕಾರಣ, ನಮ್ಮ ಅನಿಸಿಕೆಗಳು ನಮ್ಮ ಕಾರಣ, ನಮ್ಮ ತಪ್ಪು ನಂಬಿಕೆಗಳು ಕಾರಣ. ಹಾಗೆಯೇ ನಮ್ಮಲ್ಲಿರೋ ಅಂತಹ ಭಾವನೆಗಳು ಕೂಡ ಪ್ರಕಟವಾಗೋ ರೀತಿ ಬದಲಾವಣೆಯಾಗಿರುತ್ತೆ. ಒಡನಾಡಿತನಕ್ಕೆ ಬೇಕಾಗಿರೋದು ನಿಮ್ಮಲ್ಲಿ ಇರೋವಂತಹ ಒಂದು ನಂಬಿಕೆ. ನಾನೊಬ್ಬ ಒಳ್ಳೆಯ ವ್ಯಕ್ತಿ
ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಸಂಗಾತಿ ಬಹಳ ಮುಖ್ಯ. ಆಕೆಯ ಬದುಕು ಅಥವಾ ಅವನ ಬದುಕು ಹಸನಾಗಿರಬೇಕು ಅಂತಂದರೆ ನಾನು ಕೂಡ ಒಂದು ಮಟ್ಟಿಗೆ ಮನಸ್ಸನ್ನು ಸಮತೋಲನ ಕಾಪಾಡ್ಕೊಂಬರಬೇಕು. ಸ್ವಲ್ಪ ನಿಧಾನವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಈ ಪದಗಳಿದೆಯಲ್ಲ, ಇದು ಬಹಳ ಬಲವಾಗಿರೋ ಪದಗಳು. ಬ್ಯಾಲೆನ್ಸ್, ಸಮತೋಲನ, ಬ್ಯಾಲೆನ್ಸ್ ಆಫ್ ಮೈಂಡ್. ಮೈಂಡನ್ನು ಹೆಂಗ್ರಿ ಬ್ಯಾಲೆನ್ಸ್ ಮಾಡೋದು? ಕೋಪಾರು ಬರಲಿ, ಸುಖಾರು ಇರಲಿ, ಎಲ್ಲ ಸರಿಯಾಗೇ ಇರಲಿ ಅಂತ ಗೀತೆನಲ್ಲಿ ಅದೇ ಮುಖ್ಯ. ಸುಖ ಬರಲಿ, ದುಃಖ ಬರಲಿ, ನೀನು ಮಾಡಬೇಕಾಗಿರುವಂತಹ ಕರ್ತವ್ಯವನ್ನು ಬಿಡಬೇಡ. ಅದರ ಗುರಿ ಏನು ಅನ್ನೋದು ಆಮೇಲೆ ನೋಡೋಣ. ದಾರಿಯನ್ನು ತಪ್ಪಬೇಡ. ಅಂದರೆ ಮನಸ್ಸಿಗೆ ಅಭ್ಯಾಸ ಆಗಿರುವಂತಹ ಒಂದು ಸಮಾನ ಸರಾಗ ಮುನ್ನಡೆಯನ್ನು ಬದಲಾಯಿಸೋಕ್ಕೆ ಹೋಗಬಾರ್ದು. ಸ್ವಭಾವಗಳಲ್ಲಿ ಏರುಪೇರಾಗೋದಕ್ಕೆ ಶರೀರ ಕೂಡ ಎಷ್ಟೋ ಕಾರಣ ಇರ್ಬೋದು. ಇದ್ದಕ್ಕಿದ್ದಾಗೆ ಒಂದು ರೀತಿಯಲ್ಲಿ ಏನೋ ಮನಸ್ಸಿಗೆ ಅಹಿತ ಆಯಿತು, ಅದು ದೇಹದಿಂದ ಹುಟ್ಟಿರ್ಬೋದು. ಹಿಂದಿನ ರಾತ್ರಿ ಯಾವುದೋ ಒಂದು ಒಳ್ಳೆ ಕನಸಿನ ಟೈಮ್ನಲ್ಲಿ ನಿದ್ದೆ ಕೆಟ್ಟೋಗಿರ್ಬೋದು. ಇನ್ನೇನೋ ಒಳ್ಳೆ ಆಲೋಚನೆ ಬರ್ತಾ ಇದ್ದಾಗ ಇನ್ನೇನೋ ಒಂದು ಎಡವಟ್ಟಾಗಿರೋದು. ಅದು ಹಾಗೆ ಹೊರಟೋಗಲ್ಲ, ಅದರ ಪರಿಣಾಮ ಈ ಕಡೆ ಬರುತ್ತೆ. ನೀವೇನು ಅಡ್ಡ ಪರಿಣಾಮ ಅಂತ ಕರಿತೀರಲ್ಲ, ಸೈಡ್ ಎಫೆಕ್ಟೋ ಇದೆ. ನಿದ್ದೆ ಕೆಟ್ಟಾಗ ಸೈಡ್ ಎಫೆಕ್ಟೇ ಇದೆ. ಹಾಗೆಯೇ ದಾಂಪತ್ಯದಲ್ಲೂ ಕೂಡ ಇನ್ನೊಬ್ಬರ ಬಗ್ಗೆ ನಾವು ಇಟ್ಕೊಂಡಿರುವಂತಹ ಕಾಳಜಿಯನ್ನು ವ್ಯಕ್ತಪಡಿಸೋ ರೀತಿಯಲ್ಲಿ ವ್ಯತ್ಯಾಸ ಆದಾಗ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತೆ, ಅದು ಹಿಂಸೆಗೆ ಕಾರಣ ಆಗುತ್ತೆ. ಇಲ್ಲೂ ಕೂಡ ಮತ್ತೆ ಅದೇ ಮಾತೇ ಹೇಳ್ತೀನಿ, ಸಾವಧಾನದ ಮಾತುಗಳು, ಸಮಾಧಾನದ ಮನಸ್ಥಿತಿ, ಇವುಗಳು ನಮ್ಮ ನಡೆನುಡಿಗಳ ಬಲವನ್ನು ನಮಗೂ ತೋರಿಸಿಕೊಡತ್ತೆ, ಅದರ ಪರಿಣಾಮವನ್ನು ಇನ್ನೊಬ್ಬರ ಮೇಲೂ ಹಾಕತ್ತೆ. ಒಡನಾಡಿತನದಲ್ಲಿ ಇದೇ ಬಹಳ ಮುಖ್ಯ. ದಾಂಪತ್ಯದಲ್ಲಿ ವಿರಸ ಬರೋದಕ್ಕೆ ನಮ್ಮಲ್ಲಿರುವಂತಹ ಏರುಪೇರು ಭಾವನೆಗಳು ಕಾರಣ. ಈ ವಿಷಯದ ಬಗ್ಗೆ ನಿಮಗೆ ಸಮಸ್ಯೆಗಳು ಇದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ನನ್ನನ್ನು ಸಂಪರ್ಕಿಸಿ. ತುಳಸಿ ಚಾನಲಿನ ಮೂಲಕ ನನ್ನ ವಿಳಾಸ, ಇಮೇಲ್ ವಿಳಾಸ ಇದೆ, ದೂರವಾಣಿ ಸಂಖ್ಯೆ ಇದೆ. ಮರಿಬೇಡಿ,